ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಗೆಳತಿ ರಾಜೇಶ್ವರಿ ಶಾಮಣ್. ಇವತ್ತು ನಾವು ಧಾರವಾಡ ಪೇಡವನ್ನು ಮನೆಯಲ್ಲೇ ರುಚಿಕರವಾಗಿ ಬಹಳ ಸುಲಭವಾಗಿ 10 ನಿಮಿಷದ ಒಳಗಡೆ ಮಾಡಿ ಮುಗಿಸುವಂತಹ ವಿಧಾನ ಹೇಗೆ ಅಂತ ತೋರಿಸಿಕೊಡ್ತೇನೆ. ಇದು ಬಹಳ ಸುಲಭ ಇದೆ, ವಿಡಿಯೋವನ್ನು ನೋಡಿ ಫ್ರೆಂಡ್ಸ್, ಹಾಗೆ ನೀವು ಟ್ರೈ ಮಾಡಿ ಲೈಕು ಕಮೆಂಟ್ ಶೇರ್ ಮಾಡೋಕ್ಕೆ ಮರಿಬೇಡಿ. ನೋಡಿ ಫ್ರೆಂಡ್ಸ್, ಇಲ್ಲಿ ನಾನು ಮಿಲ್ಕ್ ಪೌಡರ್ ಅಂದರೆ ಹಾಲಿನ ಹುಡಿ 1 ಕಪ್ಪು, ಸಾವಯವ ಸಕ್ಕರೆ 1/2 ಕಪ್ಪು, ತುಪ್ಪ 2 ಟೀಸ್ಪೂನ್, ಹಾಗೆ ಬಿಸಿ ಬಿಸಿಯಾದಂಥ ಹಾಲು 4 ಚಮಚ ಮತ್ತು ಏಲಕ್ಕಿ ಹುಡಿ 1 ಚಮಚ ತಗೊಂಡಿದ್ದೀನಿ. ಸಕ್ಕರೆಯನ್ನು ಮಿಕ್ಸಿಯಲ್ಲಿ ಹಾಕಿ ನುಣ್ಣಗೆ ಪುಡಿ ಮಾಡ್ಕೊಂಡಿದ್ದೀನಿ. ತುಪ್ಪ 2 ಟೀಸ್ಪೂನನ್ನು ನಾನೀಗಿಲ್ಲಿ ಬಿಸಿ ಮಾಡ್ಕೋತೀನಿ. ಬಿಸಿಯಾದ ಮೇಲೆ ಅದಕ್ಕೆ ನಾನು ಹಾಲಿನ ಹುಡಿಯನ್ನು ಹಾಕಿ ಸಣ್ಣ ಉರಿಯಲ್ಲಿ ಅದನ್ನು ಈ ರೀತಿ ಹುರಿಬೇಕು. ಇದು ದೊಡ್ಡ ಉರಿಯಲ್ಲಿ ನಾವು ಹುರಿಬಾರ್ದು, ಸಣ್ಣ ಉರಿಯಲ್ಲಿ ಈ ರೀತಿ ಹುರಿದು ಇದು ಈ ಹೊಂಬಣ್ಣಕ್ಕೆ ಬರಬೇಕು. ಈಗ ನಾವು ಗ್ಯಾಸ್ ಆಫ್ ಮಾಡಿಕೊಂಡು 1 ನಿಮಿಷ ಸಾಕು ಆರಲಿಕ್ಕೆ, ಬಿಟ್ಟರೆ ತುಂಬ ಆರೋದು ಬೇಡ, ತಣ್ಣಗಾಗೋದು ಬೇಡ. ಇದು ಈ ಬಿಸಿ ಇರುವಾಗಲೇ ನಾನು ಸಕ್ಕರೆ ಹುಡಿಯನ್ನು ಹಾಕ್ತೀನಿ. ಇದು 1/2 ಭಾಗದಷ್ಟು ಸಕ್ಕರೆದ ಹುಡಿಯನ್ನು ಹಾಕ್ಕೊಂಡು ಹಾಲನ್ನು ಕೂಡ ಸೇರಿಸ್ಕೋತೀನಿ. ಇದು ಬಿಸಿ ಬಿಸಿಯಾಗಿರಬೇಕು ಹಾಲು. ಈ ಬಿಸಿ ಬಿಸಿ ಇರುವಾಗಲೇ ನಾವು ಅದನ್ನು ಮಿಕ್ಸ್ ಮಾಡಿಕೊಂಡು ನೋಡಿ ಈ ರೀತಿಯಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು, ಹಾಗೆ ಉಂಡೆಗಳನ್ನಾಗಿ ಮಾಡ್ಕೋಬೇಕು. ಉಂಡೆಗಳಿಗೆ ನೀವು ಶೇಪನ್ನು ಕೊಡಬಹುದು, ಇಷ್ಟ ಆದರೆ ನೀವು ಓವಲ್ ಶೇಪ್ ಕೊಡಿ, ಇಲ್ಲಾಂದರೆ ರೌಂಡಾಗಿ ಸಹ ಇಡ್ಬೋದು. ಈಗ ಉಳಿದಿರುವಂತಹ ಸಕ್ಕರೆ ಹುಡಿಯನ್ನು ತಗೊಂಡು ಕೈಗೆ ಒಂದು ಸ್ವಲ್ಪ ತುಪ್ಪದ ಪಸೆಯನ್ನು ಮಾಡಿಕೊಂಡು ಈ ರೀತಿ ಉಂಡೆಗಳನ್ನು ಮಾಡಿಕೊಂಡು ಅದನ್ನು ಸಕ್ಕರೆ ಹುಡಿಯಲ್ಲಿ ನಾವು ಅದನ್ನು ಹೊರಳಾಡಿಸಬೇಕು. ಆವಾಗ ಸಕ್ಕರೆ ಹುಡಿ ಅದರ ಮೇಲಕ್ಕೆ ಅಂಟ್ಕೊಳ್ಳುತ್ತೆ. ಇಲ್ಲಿ ನಾನಿದು ಸಾವಯವ ಸಕ್ಕರೆ ತಗೊಂಡಿರೋ ಕಾರಣ ನಿಮಗೆ ಅದು ಬಿಳಿ ಬಣ್ಣ ಕಾಣೋದಿಲ್ಲ, ಈ ರೀತಿ ಕಂದು ಬಣ್ಣದಲ್ಲೇ ಇರ್ತದೆ. ನೋಡಿ, ಹೀಗೆ ಮಾಡಿ ಆಮೇಲೆ ಸ್ವಲ್ಪ ತಣ್ಣಗಾದಮೇಲೆ ಅದನ್ನು ಸರ್ವ್ ಮಾಡಿ, ಅವಾಗ ಇದು ಗಟ್ಟಿಯಾಗ್ತದೆ. ಬಿಸಿ ಬಿಸಿ ಇರುವಾಗಲೇ ನಾವು ಈ ರೀತಿ ಉಂಡೆ ಮಾಡ್ಕೋಬೇಕು. ಬಿಸಿ ಅಂದರೆ ತುಂಬ ಅಲ್ಲ, ನಮ್ಮ ಕೈಯಲ್ಲಿ ಮುಟ್ಟುವ ಹದಕ್ಕೆ ಇರಬೇಕು. ನೋಡಿ, ಬಹಳ ಸುಲಭವಾಗಿ ಬಹುಬೇಗನೆ ರುಚಿಕರವಾಗಿ ಮಾಡಬಹುದು. ನೀವು ಸಹ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕು ಕಮೆಂಟ್ ಶೇರ್ ಮಾಡಿ. ಧನ್ಯವಾದಗಳು ಎಲ್ರಿಗೂ.